ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮುಂದೆ ಬರ್ತಿರ್ತಕ್ಕಂಥ ಜಾಬ್ಸ್, ಕರೆಂಟ್ ಅಫೇರ್ಸ್ ಹಾಗೆ ಇನ್ನಿತರ ಜಾಬ್ ಡೀಟೇಲ್ಸನ್ನು ಪಡಿತಾ ಇರಿ. ಬೆಳಗಾವಿ ಜಿಲ್ಲೆಯಲ್ಲಿ ಖಾಲಿ ಇರತಕ್ಕಂಥ ಅಂಗನವಾಡಿ ಕಾರ್ಯಕರ್ತೆಯರ ಹಾಗೂ ಸಹಾಯಕಿಯರ ನೇಮಕಾತಿ ನಡೀತಾ ಇದ್ದು ಅದರ ವಿವರ ಈ ರೀತಿಯಾಗಿದೆ. ಮಹಿಳಾ ಮತ್ತು ಮಕ್ಕಳ ಇಲಾಖೆ ಅಭಿವೃದ್ಧಿ ಈ ಒಂದು ಸಂಸ್ಥೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೆ ಸಹಾಯಕಿಯರ ನೇಮಕಾತಿಯು ನಡೀತಾ ಇದೆ. ಈ ಒಂದು ನೇಮಕಾತಿಯು ಬೆಳಗಾವಿ ಡಿಸ್ಟ್ರಿಕ್ಟಿಗೆ ಸಂಬಂಧಪಟ್ಟದ್ದಾಗಿದ್ದು ಅಪ್ಲಿಕೇಶನ್ ಹಾಕುವವರು ಬೆಳಗಾವಿಯವರು ಆಗಿರಬೇಕಾಗಿರುತ್ತದೆ. ಬನ್ನಿ, ಇದರ ಹೆಚ್ಚಿನ ಮಾಹಿತಿ, ವಿದ್ಯಾರ್ಹತೆ, ಏಜ್ ಹಾಗೆ ಫೀ ಮತ್ತು ಅಪ್ಲಿಕೇಶನ್ ಯಾವ ರೀತಿಯಾಗಿ ಹಾಕಬೇಕು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಡ್ತಾ ಇದ್ದೇವೆ. ಕೊನೆವರೆಗೂ ನೋಡ್ತಾ ಇರಿ, ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮೊದಲು ಹುದ್ದೆಗಳ ವಿವರವನ್ನು ನೋಡೋಣ. ಹುದ್ದೆಯ ವಿವರ ಈ ರೀತಿಯಾಗಿದೆ. ಇದೊಂದು ಅಂಗನವಾಡಿ ಕಾರ್ಯಕರ್ತೆಯರ ಹುದ್ದೆ. ಈ ಒಂದು ಹುದ್ದೆಗೆ ನೀವು ಅಪ್ಲಿಕೇಶನ್ ಹಾಕೋದಾದರೆ ವಿದ್ಯಾರ್ಹತೆ ಬಂದುಬಿಟ್ಟು 10ನೇ ತರಗತಿ ಪಾಸಾಗಿರಬೇಕು. ಹಾಗೇ ಅಂಗನವಾಡಿ ಸಹಾಯಕಿ ಹುದ್ದೆಗೆ ನೀವು ಅಪ್ಲಿಕೇಶನ್ ಹಾಕೋದಾದರೆ ಕನಿಷ್ಠ 4ನೇ ತರಗತಿ, ಗರಿಷ್ಠ 9ನೇ ತರಗತಿ ಪಾಸಾಗಿರತಕ್ಕದ್ದು. ಹಾಗೆ ಅರ್ಜಿಯ ಶುಲ್ಕಕ್ಕೆ ವಿನಾಯಿತಿ ನೀಡಲಾಗಿದೆ. ಇಲ್ಲಿ ಇನ್ನು ವಯೋಮಿತಿ, ಏಜ್ ಲಿಮಿಟ್ ಅಂತ ಏನು ಹೇಳ್ತೇವೆ, ಅದನ್ನು ಕನಿಷ್ಠ 18 ವರ್ಷ, ಗರಿಷ್ಠ 35 ವರ್ಷ ಅಂತ ಕೊಟ್ಟಿದ್ದಾರೆ. ಅಂದರೆ 35 ವರ್ಷಕ್ಕಿಂತ ನೀವು ನಿಮಗೆ ಮೇಲ್ಪಟ್ಟಾಗಿರಬಾರದು. ಇನ್ನು ಅಪ್ಲಿಕೇಶನ್ ಮೋಡು, ಅಪ್ಲಿಕೇಶನ್ ಮೋಡ್ ಬಂದುಬಿಟ್ಟು ಆನ್ಲೈನ್ ಮೋಡು, ಅಪ್ಲೈ ಆನ್ಲೈನ್. ಇನ್ನು ಆಯ್ಕೆಯ ವಿಧಾನ ಯಾವ ರೀತಿಯಾಗಿದೆಯಪ್ಪ ಅಂದರೆ, ನಿಮಗೆ ಸಂದರ್ಶನ ನಡೆಸಿಬಿಟ್ಟು ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ. ನಿಮಗೇನಾದರೂ ಜಾಬ್ ಸಿಕ್ತಪ್ಪ ಅಂದರೆ, ನೀವು ಕೆಲಸ ಮಾಡ್ತಿರ್ತಕ್ಕಂಥ ಸ್ಥಳ ಬೆಳಗಾವಿ ಜಿಲ್ಲೆ ಕರ್ನಾಟಕ. ಇದರ ಪ್ರಮುಖ ದಿನಾಂಕಗಳು, ಅರ್ಜಿ ಸಲ್ಲಿಸಲು ಪ್ರಾರಂಭವಾದದ್ದು 4/5/2019, ಹಾಗೆ ಕೊನೆಯ ದಿನಾಂಕ 3/6/2019. ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಾವು ನೋಟಿಫಿಕೇಶನ್ ಹಾಗೆ ವೆಬ್ಸೈಟ್ ಲಿಂಕನ್ನು ಎಲ್ಲ ರೀತಿಯಾದಂಥ ಜಾಬ್ಗಳಿಗೂ ಕೊಡೋದು ಹಾಗೆ ನಮ್ಮ ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇವೆ. ಅದನ್ನು ನೋಡ್ಕೊಂಬಿಟ್ಟು ಓದಿಕೊಂಡು ಎಲಿಜಿಬಲ್ ಆಗಿದ್ದರೆ ಅಪ್ಲೈ ಮಾಡಿ, ಇದೊಂದು ಒಳ್ಳೆಯ ಅವಕಾಶವನ್ನು ಉಪಯೋಗ ಮಾಡಿಕೊಳ್ಳಿ. ಹಾಗೆ ವಿಡಿಯೋನ ಹೆಚ್ಚಿಗೆ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಎಲ್ಲರ ಜೊತೆಗೆ ಶೇರ್ ಮಾಡಿಕೊಳ್ಳಿ, ಅವರಿಗೂ ಸಹಾಯ ಮಾಡಿ. ಈ ಒಂದು ಉದ್ಯೋಗದ ಮಾಹಿತಿ ನಿಮಗೆ ಇಷ್ಟ ಆಗಿದೆಯಾ? ಹಾಗಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.